ಯೇಸುನಸ್ಲಿ ಪ್ರೀತಿಯ ವಂದನೆ ಸಲ್ಲಿಸುತ್ತಾ ಇದ್ದೇನೆ. ನಿಮ್ಮನ್ನು ಮತ್ತೊಂದು ಆವೃತ್ತಿ ಡೇ ಆಫ್ ಜೋಸೆಫ್ ಈ ಕೂಟಕ್ಕೆ ನಾನು ಸ್ವಾಗತ ಪಡಿಸುತ್ತಾ ಇದ್ದೇನೆ. ಹೆಚ್ಚಾಗಿ ಇವತ್ತು ಈ ಡೇ ಆಫ್ ಜೋಸೆಫ್ ಇದರ ಈ ಕೂಟಕ್ಕೆ ಅನುಗುಣವಾಗಿರುವಂತಹ ವಿಷಯ ಅಥವಾ ಥೀಮ್ ಏನೆಂದರೆ ಸೀಕ್ ಹಿಮ್ ಇನ್ ಶೋ ಹಿಮ್ ಔಟ್ ಎಂಬುದಾಗಿ. ಆತನು ಹುಡುಕಬೇಕು, ಅದರಂತೆ ಆತನನ್ನು ಪ್ರಕಟಪಡಿಸಬೇಕು ಎಂಬ ಒಂದು ಒಳ್ಳೆಯ ಥೀಮನ್ನು ಇವತ್ತು ನಮಗೆ ಕೊಡಲಾಗಿದೆ. ಹಾಗಿರುವಾಗ ಈ ಥೀಮಲ್ಲಿ ನಿಂತುಕೊಂಡು ನಿಮ್ಮೊಂದಿಗೆ ನಾನು ಮಾತಾಡೋಕ್ಕೆ ಬಯಸ್ತಾ ಇದ್ದಾನೆ. ಇವತ್ತು ನಾವು ನೋಡೋದಾದರೆ ಲೋಕದಲ್ಲಿ ಎಲ್ಲ ಯೌವನಸ್ಥರು ತಮ್ಮ ತಮ್ಮ ದಾರಿಯನ್ನು ಹಿಡಿದುಕೊಂಡು ಮುಂದೆ ಹೋಗುವಾಗ, ಅನೇಕರು ಅವರವರ ಇಚ್ಛೆಯ ಪ್ರಕಾರ ಇಷ್ಟದ ಪ್ರಕಾರ ಮುಂದೆ ಹೋಗುವಾಗ, ದೇವರಾತ್ಮನು ನಮ್ಮಿಂದ ಏನು ಬಯಸುತ್ತಾನೆ ಎಂಬುದಾಗಿ ನಾವಿವತ್ತು ಕೆಲವು ನಿಮಿಷಗಳು ತಿಳಿಯಕ್ಕೆ ಹೋಗೋ ಪ್ರೇರೆ. ಅದಕ್ಕಿಂತ ಮುಂಚೆ ಅಮೂಲ್ಯ ವಾಕ್ಯವನ್ನು ಕೇಳಕ್ಕೆ ಹೋಗಿಂತ ಮುಂಚೆ ನಮ್ಮ ಕರ್ತನಸ್ಸನ್ನು ಒಂದು ನಿಮಿಷ ಪ್ರಾರ್ಥಿಸುವ. ತಂದೆಯಾದವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಪಾದಪೀಠದಲ್ಲಿ ಕರ್ತನೆ ಅಯೋಗ್ಯರಾಗಿದ್ದ ನಮ್ಮನ್ನು, ಅಪ್ಪ ಮಣ್ಣು ಧೂಳಿಗಳಾದ ನಮ್ಮನ್ನು ನಿನ್ನ ಸನ್ನಿಧಿಯಲ್ಲಿ ಯೋಗ್ಯ ಪರಿಸ್ಥಿತಿಗೆ ತಂದವನಾಗಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ಇವತ್ತು ಕೇಳೋ ಪ್ರತಿಯೊಂದು ಮಾತು ಅದು ನಿನ್ನದಾಗಲಿ ಅಪ್ಪ. ನಿನ್ನ ಮಾತು ಇವತ್ತು ಹಾಲೆಲೂಯ ಈ ಯೌವನಸ್ಥರು ಕೇಳುವಾಗ ಅವರ ಜೀವನದಲ್ಲಿ ಈ ವಾಕ್ಯವು ಬೇರೂರುವಂತೆ, ಈ ವಾಕ್ಯದ ಪ್ರತಿ ಜೀವಿಸುವಂತೆ ನಡೆಯುವಂತೆ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೇನೆ. ಈ ವಾಕ್ಯ ಪ್ರತಿಯೊಬ್ಬರಲ್ಲಿ ಉಜ್ಜೀವನ ಉಂಟು ಮಾಡಬೇಕಾಗಿ ನಾನು ಬೇಡಿಕೊಳ್ಳುತ್ತಾ ಇದ್ದೇನೆ. ಈ ವಾಕ್ಯದಲ್ಲಿ ನಡೆಯುವ ಪ್ರತಿಯೊಬ್ಬನ ಜೀವನದಲ್ಲಿ ಇದುವರೆಗೂ ಕಾಣದ ರೀತಿಯಲ್ಲಿ ನಿನ್ನ ಅದ್ಭುತವು ನಿನ್ನ ಸಾನ್ನಿಧ್ಯವು ಅವರು ಅನುಭವಿಸುವಂತೆ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೇನೆ. ಸಂಪೂರ್ಣವಾಗಿ ಮುಂದಿನ ಒಂದೊಂದು ನಿಮಿಷವು ನಿನ್ನ ಪಾದಪೀಠಕ್ಕೆ ಒಪ್ಪಿಸಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ವಂದನೆ. ಯೇಸುವಿನ ಹೆಸರಲ್ಲಿ ತಂದೆಯಾದ ದೇವರೇ, ಆಮೇನ್, ಆಮೇನ್, ಹಾಲೆಲೂಯಾ. ಈ ಒಂದು ಒಳ್ಳೆಯ ಸಮಯದಲ್ಲಿ ದೇವರಾತ್ಮನು ನನಗೆ ಕೊಟ್ಟಂತ ಒಂದು ಅಮೂಲ್ಯ ಮಾತನ್ನು ನಿಮ್ಮೊಂದಿಗೆ ಶೇರ್ ಮಾಡಕ್ಕೆ ಇಷ್ಟಪಡುತ್ತಾ ಇದ್ದೇನೆ. ನಾವು ನೋಡಬಹುದು ಲೋಕದಲ್ಲಿ ಪ್ರತಿಯೊಂದು ಯೌವನಸ್ಥರು ಈಗಿನ ದಿನಗಳಲ್ಲಿ ದಾರಿ ತಪ್ಪುತ್ತಾ ಇದ್ದಾರೆ. ಇನ್ನು ಅನೇಕರು ಒಳ್ಳೆಯ ಜೀವಿತ ನಡೆಸುವಾಗಲೂ ಕತ್ತಲೆ ಅವರನ್ನು ಆವರಿಸಿ ಆ ಬೆಳಕಿನಡೆಯಿಂದ ಅವರನ್ನು ತಪ್ಪು ದಾರಿಯಲ್ಲಿ ತೆಗೆದುಕೊಂಡು ಹೋಗುವಂತಹ ಕಾಲಘಟ್ಟಗಳಲ್ಲಿ ಇವತ್ತು ನಾವು ಜೀವಿಸುವರಾಗಿದ್ದೇವೆ. ಹಾಗಿರುವಾಗ ದೇವರಾತ್ಮನು ನಿಮ್ಮೊಂದಿಗೆ ಮಾತಾಡಕ್ಕಿರುವ ಕೆಲವು ಮಾತುಗಳು ನಾನು ನಿಮ್ಮೊಂದಿಗೆ ಶೇರ್ ಮಾಡಕ್ಕೆ ಇಷ್ಟಪಡುತ್ತಾ ಇದ್ದೇನೆ. ಇಲ್ಲಿ ನಾವು ನೋಡಬಹುದು 1 ತಿಮೋಥಿ 4:12 ಹೀಗೆ ಯೌವನಸ್ಥರ ಕುರಿತೊಂದು ಮಾತು ಬರೆಯಲ್ಪಟ್ಟಿದೆ. ಹೀಗೆ ಹೇಳಲ್ಪಡುತ್ತಾ ಉಂಟು, ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ನೋಡಿ, ಬಹಳ ಅಮೂಲ್ಯವಾಗಿ ಪೌಲನು ತಿಮೊಥಿಗೆ ಪತ್ರಿಕೆ ಬರೆಯುವಾಗ ತಿಮೊಥಿಗೋಸ್ಕರವಾಗಿ ತಾನು ಹೀಗೆ ಹೇಳ್ತಾ ಇದ್ದಾನೆ. ತಿಮೊಥಿಯನೇ, ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನು ಮಾದರಿಯಾಗಿರು. ಇವತ್ತು ಲೋಕದಲ್ಲಿ ಪ್ರತಿಯೊಂದು ಯೌವನಸ್ಥನು ಎಷ್ಟರ ಮಟ್ಟಿಗೆ ಅವನು ಶುದ್ಧತ್ವ ಉಳ್ಳವನು, ಎಷ್ಟರ ಮಟ್ಟಿಗೆ ಅವನು ಮಾದರಿ ಉಳ್ಳವನು ಎಂಬುದಾಗಿ ನಾವು ಚಿಂತೆ ಮಾಡೋದಾದರೆ ಪೌಲನು ಪ್ರತ್ಯೇಕವಾಗಿ ತಿಮೊಥಿಗೆ ಹೇಳ್ತಾ ಇದ್ದಾನೆ, ಯೌವನಸ್ಥನೆಂದು ನಿನ್ನನ್ನು ಅಸಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ. ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವ ಸಹೋದರ ಸಹೋದರರೇ, ನೀವು ಯೌವನಸ್ಥನೆಂಬುದಾಗಿ ತಿಳಿಯುವ ಜನರು ನಿಮ್ಮನ್ನು ಅಸಡೆ ಮಾಡಕ್ಕೆ ನೀವು ಎಡೆ ಕೊಡಬಾರದು. ಇವತ್ತು ಮನುಷ್ಯರು ನಿಮ್ಮನ್ನು ಹೀಯಾಳಿಸಕ್ಕೆ, ಅಸಡ್ಡೆ ಮಾಡೋದಕ್ಕೆ, ನಿಮ್ಮನ್ನು ಡೌನ್ ಹಾಕಕ್ಕೆ ಅಥವಾ ಕೆಳಗೆ ಹಾಕಕ್ಕೆ ಇವತ್ತು ಪ್ರಯತ್ನ ಮಾಡುವಾಗ ಇವತ್ತು ನೀವು ಅನೇಕರಿಗೆ ಮಾದರಿ ಆಗಿರಬೇಕೆಂಬುದೇ ಬೈಬಲ್ ವಾಕ್ಯ ಹೇಳ್ತಾ ಉಂಟು. ತಿಮೊಥಿಯನು ನಮಗೆ ಗೊತ್ತುಂಟು ಅಪೋಸ್ತಲನ ಜೊತೆ ಅಥವಾ ಪೌಲನ ಜೊತೆ ಅನೇಕ ಯಾತ್ರೆಯನ್ನು ಮಾಡಿರುವಾಗಲೂ, ಸುವಾರ್ಥ ಯಾತ್ರೆಯನ್ನು ಮಾಡಿರುವಾಗಲೂ ಆ ತಿಮೊಥಿಯನ ವಿಷಯದಲ್ಲಿ ಪೌಲನು ತನ್ನ ಹೃದಯದಿಂದ ತಾನು ಬರೆದು ಹೇಳ್ತಾ ಇದ್ದಾನೆ, ಯೌವನಸ್ಥನೇ, ಹಲ್ಲೆಲೂಯಾ, ಯೌವನಸ್ಥನೇ, ನಿನ್ನನ್ನು ಅಸಡ್ಡೆ ಮಾಡೋದಕ್ಕೆ ಯಾರಿಗೂ ನೀನು ಅವಕಾಶ ಕೊಡಬೇಡ. ಇವತ್ತು ಲೋಕದ ಪ್ರತಿಯೊಂದು ಯೌವನಸ್ಥರು ಲೋಕದ ಮನುಷ್ಯರು ಅವರು ಹೇಳ್ತಾರೆ, ಓ ಇವ ಸರಿ ಇಲ್ಲ, ಅವ ಸರಿ ಇಲ್ಲ ಎಂಬುದಾಗಿ ಹೇಳುವಾಗಲೂ ಇವತ್ತು ನಾನು ನಿಮಗೆ ಹೇಳುತ್ತಾ ಇದ್ದೇನೆ, ನಾನು ಯಾವ ರೀತಿಯಲ್ಲಿ ಒಳ್ಳೆಯ ಮಾದರಿ ಉಳ್ಳವನಾಗಿ ನಡೀಬೇಕು ಎಂಬುದನ್ನು ನಾನಿವತ್ತು ಚಿಂತೆ ಮಾಡುವನಾಗಿರಬೇಕು. ಪ್ರತ್ಯೇಕವಾಗಿ ಇವತ್ತು ನಾವು ತಿಳಿಯಬೇಕು ಜೋಸೆಫ್ನ ಡೇಸ್ ಎಂಬುದಾಗಿ ಇವತ್ತು ನಾವು ಈ ಕೂಟದಲ್ಲಿ ನಾವು ಆರಾಧನೆ ಮಾಡಿದ್ದೇವೆ, ಆತನ ಕೊಂಡಾಡಿದ್ದೇವೆ. ಹಾಗಿರುವಾಗ ಜೋಸೆಫ್ನ ಕುರಿತು ನಾವು ಚಿಂತೆ ಮಾಡೋದಾದರೆ
ಜೋಸೆಫನು ದೇವರ ಸನ್ನಿಧಿಯಲ್ಲಿ ನೋಡಿ ಯಾರಿಗೂ ಅಸಡ್ಡೆ ಮಾಡಕ್ಕೆ ಆಮೇನ್ ಒಂದು ಸಂಶಯೋಪಾದಲ್ಲಿ ಯಾರಿಗೂ ಕೂಡ ಅವನ ಕುರಿತು ಒಂದು ತಪ್ಪನ್ನ ಆಮೇಲೆ ಹೇಳಿಕೊಳ್ಳಕ್ಕೆ ಆಗದೆ ದೇವರಲ್ಲಿ ನಂಬಿಕಸ್ಥನಾಗಿ ನಡೆದಂತ ವ್ಯಕ್ತಿಯಾಗಿದ್ದಾನೆ ಜೋಸೆಫ್. ನಾವಲ್ಲಿ ನೋಡಿದ್ರೆ ಆಮೇಲೆ ಆದಿಕಾಂಡ 39 ಅಧ್ಯಾಯದಲ್ಲಿ ಬರೋದಾದರೆ ಅಲ್ಲಿ ನಾವು ನೋಡ್ಬೋದು ದೇವರು ಅವನ ಒಂದಿಗಿದ್ದನು ಎಂಬುದಾಗಿ ಅಲ್ಲಿ ಹೇಳಲ್ಪಡ್ತು. ದೇವರು ಅವನೊಂದಿಗೆ ಇದ್ದನೆಂದು ಆಮೇನ್ ಫೋರ್ಟಿಪೇರ್ನು ಅಥವಾ ಆ ಅಧಿಕಾರಿಯು ತಿಳಿದು ಅವನನ್ನು ತನ್ನ ಸೇವಕನಾಗಿ ಮಾಡಿಕೊಂಡನು. ನೋಡಿ, ಅವನಲ್ಲಿ ದೇವರು ಇದ್ದಾನೆ ಎಂಬುದಾಗಿ ಆ ವ್ಯಕ್ತಿ ಗೊತ್ತಾಯಿತು, ಆ ಅರಸನಿಗೆ ಗೊತ್ತಾಯಿತು, ಅವನಲ್ಲಿ ದೇವರು ಇದ್ದಾನೆ. ಅದಕ್ಕಾಗಿ ಅವನೇನು ಮಾಡ್ತಾನೆ, ತನ್ನ ಸೇವಕನಾಗಿ ಮಾರ್ಪಡಿಸಿಕೊಂಡ. ಅಂದರೆ ಜೋಸೆಫ್ನ ಲೈಫ್ ಸ್ಟೈಲ್ನ ನೋಡಿದರೆ ಇನ್ನೊಬ್ಬನಿಗೆ ನಾಚಿಕೆ ಪಡಿಸೋ ರೀತಿಯಲ್ಲೋ ಅಥವಾ ಇನ್ನೊಬ್ಬನಲ್ಲಿ ಅವನು ತಾನು ಅಸಡ್ಡೆ ಉಳ್ಳವನಾಗಿ ಮಾರ್ಪಡಿಸೋಕ್ಕೂ ತಾನು ಬಿಟ್ಟುಕೊಡದೆ ದೇವರನ್ನು ಹೊಂದಿಕೊಂಡು ದೇವರ ಸಾನ್ನಿಧ್ಯದಲ್ಲಿ ಮಾದರಿ ಉಳ್ಳವನಾಗಿ ನಡೆದಂಥ ವ್ಯಕ್ತಿ ಜೋಸೆಫ್ ಆಗಿದ್ದಾನೆ. ಇವತ್ತು ನನ್ನ ಕೇಳೋ ಸಹೋದರ ಸಹೋದರರೇ, ನಿಮಗೆ ನಾನು ಹೇಳಕ್ಕೆ ಇಷ್ಟಪಡೋದು ಒಂದೇನೆಂದರೆ, ಯಾವ ರೀತಿಯಲ್ಲಿ ನಾನು ದೇವರ ಸನ್ನಿಧಿಯಲ್ಲಿ ಒಳ್ಳೆ ಮಾದರಿ ಉಳ್ಳವನಾಗಿ ನಂಬಿಕೆಯಲ್ಲಿ ನಡೆ ನುಡಿಗಳಲ್ಲಿ ಪ್ರೀತಿಯಲ್ಲಿ ನೆಲೆಗೊಳ್ಳಕ್ಕಾಗುತ್ತೆ ಎಂಬುದಾಗಿ ನಾವು ಒಂದು ನಿಮಿಷ ಚಿಂತೆ ಮಾಡುವ. ಅದಕ್ಕೆ ಮೊದಲನೆಯ ವ್ಯಕ್ತಿ ಯಾರಂದ್ರೆ ಯೇಸು ಕ್ರಿಸ್ತನೇ. ಪ್ರಿಯರೇ, ಯೇಸು ಕ್ರಿಸ್ತನು ತಂದೆಯ ವಾಗ್ದತ್ತಗಳು, ತಂದೆಯ ಆಲೋಚನೆಗಳು ಯೇಸು ಕ್ರಿಸ್ತನ ಮುಖಾಂತರ ನೆಲೆಗೊಂಡಿತ್ತು. ಇವತ್ತು ನಾವು ನೋಡಬಹುದು ಸೀಕ್ ಹಿಮ್ ಇನ್ ಅಥವಾ ಶೋ ಹಿಮ್ ಔಟ್ ಎಂಬುದಾಗಿ, ಆಮೇಲೆ ಆತನ ಹುಡುಕೋರಾಗಿದ್ದೇವೆ, ಅದೇ ರೀತಿಯಲ್ಲಿ ಆತನ ಪ್ರಕಟಪಡಿಸೋರಾಗಿದ್ದೇವೆ. ಇಲ್ಲಿ ನಾವು ನೋಡೋದಾದರೆ ಯಾವ ರೀತಿಯಲ್ಲಿ ನಾವು ಇನ್ನೊಬ್ಬರಿಗೆ ಮಾದರಿ ಆಗುತ್ತೆ ಎಂಬುದಾಗಿ ಚಿಂತೆ ಮಾಡುವಾಗ ಮೊದಲನೇದಾಗಿ ಯೇಸು ಕ್ರಿಸ್ತನನ್ನೇ ನಾವು ತೆಗೆದುಕೊಳ್ಳುವ. ಅಲ್ಲಿ ವಾಕ್ಯ ಹೇಳುತ್ತಾ ಉಂಟು, ರೋಮ ಪತ್ರಿಕೆ 13:14 ವಾಕ್ಯ ನಮಗೆ ಸುಪರಿಚಿತವಾಗಿರುವ ವಾಕ್ಯ ಹೀಗೆ ಹೇಳಲ್ಪಡ್ತಾ ಉಂಟು, ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳ್ರಿ. ಮೊದಲನೇದಾಗಿ ನಾನು ಒಬ್ಬ ಮಾದರಿಯುಳ್ಳ ವ್ಯಕ್ತಿಯಾಗಿ ನಡಿಬೇಕಾದರೆ, ಈ ಯೌವನ ಪ್ರಾಯದಲ್ಲಿ ನಾನೊಬ್ಬ ನೀತಿ ಉಳ್ಳವನಾಗಿ ನಡಿಬೇಕಾದರೆ, ಸತ್ಯತೆಯಲ್ಲಿ ನಡಿಬೇಕಾದರೆ, ಪ್ರೀತಿಯಲ್ಲಿ ನಡಿಬೇಕಾದರೆ ನಾನು ಮೊದಲು ಏನು ಮಾಡಬೇಕು? ಬೈಬಲ್ ವಾಕ್ಯ ಹೇಳ್ತಾ ಉಂಟು, ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ. ಇವತ್ತು ಅನೇಕ ಯೌವನಸ್ಥರು ತಮ್ಮ ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಲೋಕವೆಲ್ಲ ಸುತ್ತಾಡುತ್ತಿರುವಾಗ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತಾ ಉಂಟು, ದೇಹದ ಆಶೆಯನ್ನು ಪೂರೈಸುವುದಕ್ಕಾಗಿ, ನೋಡಿ, ಪೂರೈಸೋದಕ್ಕಾಗಿ ಚಿಂತಿಸದೆ ಮತ್ತೇನು ಮಾಡಬೇಕು? ಕರ್ತನಾದ ಯೇಸು ಕ್ರಿಸ್ತನ್ನ ಧರಿಸಿಕೊಳ್ಳ್ರಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಧರಿಸಿಕೊಳ್ಳಬೇಕೆಂಬುದಾಗಿ ಯಾವ ರೀತಿಯಲ್ಲಿ ನಾವು ಬೆಳಿಗ್ಗೆ ಮುಂಚೆ ಎದ್ದುಕೊಂಡು ಅಥವಾ ಒಂದು ಆಫೀಸಿಗೋ ಅಥವಾ ಒಂದು ಕಾಲೇಜಿಗೋ ನಾವು ಹೋಗೋ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಶರ್ಟನ್ನು ನಾವು ಧರಿಸಿಕೊಳ್ತೇವೆ, ಅಂಗಿಯನ್ನು ಧರಿಸಿಕೊಳ್ಳುತ್ತೇವೆ, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನು ದಿನನಿತ್ಯ ನೀವು ಧರಿಸಿಕೊಳ್ಳುವಾಗ ಅಲ್ಲಿ ನಾವು ತಿಳಿಯಬೇಕಾದ ಅಂಶ ಏನೆಂದರೆ, ನೀವು ಕ್ರಿಸ್ತನ ಧರಿಸಿಕೊಳ್ಳುವಾಗ ನಿಮ್ಮ ಆಶೆಗಳಲ್ಲ ನಿಮ್ಮಲ್ಲಿ ಹುಟ್ಟಿಕೊಳ್ಳುವುದು, ಮತ್ತೇನು, ಕ್ರಿಸ್ತನ ಚಿತ್ತ ನಿಮ್ಮಲ್ಲಿ ಹುಟ್ಟಿಕೊಳ್ಳಕ್ಕೆ ಪ್ರಾರಂಭವಾಗುತ್ತೆ. ಪ್ರಿಯರೇ, ಅಂದರೆ ನೀವು ಕ್ರಿಸ್ತನ ಧರಿಸಿಕೊಳ್ಳುವಾಗ ನಿಮ್ಮ ಆಶೆಗಳಿಗಿಂತ ಕ್ರಿಸ್ತನ ಚಿತ್ತ ನಿಮ್ಮಲ್ಲಿ ನೆರವೇರಕ್ಕೆ ಪ್ರಾರಂಭವಾಗುತ್ತೆ. ಅಂದರೆ ಕ್ರಿಸ್ತನ ಚಿತ್ತ ನಿಮ್ಮಲ್ಲಿ ನೆರವೇರುವಾಗ ನೀನು ಇದುವರೆಗೆ ಕಂಡ ವ್ಯಕ್ತಿಯಲ್ಲ ಇನ್ನೊಬ್ಬರು ನಿನ್ನ ಕುರಿತು ಮಾತಾಡುವುದು, ಇದುವರೆಗೆ ನಿನ್ನ ಕುರಿತು ಹೊಗಳಿದ ವ್ಯಕ್ತಿಗಳು ಅಲ್ಲ ಇನ್ನೊಂದು ರೀತಿಯಲ್ಲಿ ಮಾತಾಡುವುದು. ಅಂದರೆ ದೇವರು ಬಯಸುವುದು ನೀನು ಕ್ರಿಸ್ತನ ಧರಿಸಿಕೊಂಡು ಮಾದರಿ ಉಳ್ಳವನಾಗಿ ನಡೀಬೇಕು. ಯಾಕೆಂದರೆ ಯಾಕೆ ಕ್ರಿಸ್ತನ ಧರಿಸಿಕೊಳ್ಳಬೇಕು? ನೋಡಿ, ಒಬ್ಬ ಸತ್ಯದಲ್ಲಿ ನಡೀಬೇಕಾದರೆ, ಅಲ್ಲಿ ಒಬ್ಬ ಪ್ರೀತಿಯಲ್ಲಿ ನಡೀಬೇಕಾದರೆ ಈ ಲೋಕದಲ್ಲಿ ಯಾರನ್ನ ಆಶಿಸಿಕೊಳ್ಳಕ್ಕಾಗತ್ತೆ? ಆಮೇಲೆ ನಾವು ಈ ಲೋಕಕ್ಕೆ ನೋಡಿದರೆ ಸತ್ಯದಲ್ಲಿ, ನೀತಿಯಲ್ಲಿ, ಪರಿಶುದ್ಧತೆಯಲ್ಲಿ ಜೀವಿಸೋದು ಯಾರು ನಮ್ಗೆ ಕಂಡುಕೊಳ್ಳಕ್ಕಾಗೋದಿಲ್ಲ. ಯಾವ ನಾವು ಲೋಕಕ್ಕೆ ನೋಡಿದ್ರೆ ಒಂದು ದಿನ ಅವನು ಸತ್ಯದಲ್ಲಿ ಇರುತ್ತಾನೆ, ಎರಡನೇ ದಿನ ಅವನು ತಪ್ಪಿ ಹೋಗುತ್ತಾನೆ. ಒಂದು ದಿನ ಒಳ್ಳೆ ರೀತಿ ಜೀವಿಸ್ತಾನೆ, ಎರಡನೇ ದಿನ ಮಾರ್ಗ ತಪ್ಪಿ ಹೋಗ್ತಾನೆ. ಆದರೆ ಇವತ್ತು ನಾನು ನಿಮಗೆ ಹೇಳುತ್ತೇನೆ, ಈ ಲೋಕದ ಮನುಷ್ಯರನ್ನು ನೋಡೋದಕ್ಕಿಂತ ಮಿಗಿಲಾಗಿ ನೀವು ಕರ್ತನನ್ನು ನೋಡಿರಿ. ಪ್ರಿಯರೇ, ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತಾನೆ, ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಯಾಕೆ ಕ್ರಿಸ್ತನಿ ಧರಿಸಿಕೊಳ್ಬೇಕು? ಇವತ್ತು ಸತ್ಯತೆ ಉಳ್ಳವನಾದ ದೇವರು, ಆಮೇನ್, ಪ್ರೀತಿ ಉಳ್ಳವನಾದ ದೇವರು, ಹಲ್ಲೆಲೂಯಾ, ನೀತಿವಂತನಾದ ದೇವರು ಆತನಾಗಿರುವಾಗ, ಆತ ನೀವು ಧರಿಸಿಕೊಳ್ಳುವಾಗ ನೀವು ಅನೇಕರಿಗೆ ಮಾದರಿಯಾಗುತ್ತೀರಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಆಮೇನ್ ನೋಡಬಹುದು, ಆಮೇನ್, ಯಾವ ರೀತಿಯಲ್ಲಿ ತಂದೆಯನ್ನು ಪ್ರಕಟಪಡಿಸಿದನು. ಇವತ್ತು ಇಲ್ಲಿ ಹೇಳ್ತಾ ಉಂಟು, ಆಮೇನ್,
ಕ್ರಿಸ್ತನವು ಧರಿಸಿಕೊಳ್ಬೇಕು ಅಥವಾ ಕ್ರಿಸ್ತನವು ಪಡೆದುಕೊಳ್ಬೇಕು, ನಂತರ ಕ್ರಿಸ್ತನನ್ನು ಪ್ರಕಟಪಡಿಸಬೇಕೆಂಬುದಾಗಿ. ಯೇಸು ಕ್ರಿಸ್ತನು ತಂದೆಯನ್ನು ಯಾವ ರೀತಿ ಪ್ರಕಟಪಡಿಸಿದನು? ಹಾಲೆಲೂಯ್ಯ. ನಮಗೆ ಯೇಸು ಕ್ರಿಸ್ತನೇ ತಂದೆಯನ್ನು ಲೋಕದ ಜನರಿಗೆ ಪ್ರಕಟಪಡಿಸಿದು. ಹಾಲೆಲೂಯ್ಯ. ಅದೇ ರೀತಿಯಲ್ಲಿ ಇವತ್ತು ಯೇಸು ಕ್ರಿಸ್ತನ ಧರಿಸಿಕೊಳ್ಳುವ ಪ್ರತಿಯೊಂದು ಯೌವನಸ್ಥನು ಆಮೇಲೆ ಯೇಸು ಕ್ರಿಸ್ತನು ಬಯಸೋದು ತನ್ನನ್ನು ಪ್ರಕಟಪಡಿಸಬೇಕೆಂಬುದೇ. ಹಾಲೆಲೂಯ್ಯ. ಅಲ್ಲಿ ನಾವು ನೋಡಬಹುದು ಪ್ರಿಯರೇ, ನೋಡಿ ಆಮೇಲೆ ಫಿಲಿಪ್ಪಿಯ ಪತ್ರಿಕೆ 2 ಎಲ್ಲರಿಗೂ ಸುಪರಿಚಿತವಾಗಿರೋ ವಾಕ್ಯ 6, ಅದರ 5 ಹೀಗೆ ಹೇಳ್ತಾ ಉಂಟು, ಕ್ರಿಸ್ತ ಯೇಸುಲಿದ್ದ ಮನಸ್ಸೇ ನಿಮ್ಮಲ್ಲಿ ಇರಲಿ. ಏನು ಕ್ರಿಸ್ತ ಯೇಸುಲಿದ್ದ ಮನಸ್ಸು? ಹಲ್ಲೆಲೂಯ. ತಂದೆಯನ್ನು ಪ್ರಕಟಪಡಿಸುವುದು. ಯೇಸು ಕ್ರಿಸ್ತನು ಒಂದೊಂದು ಕಾರ್ಯಗಳನ್ನು ಮಾಡುವಾಗಲೂ ತನ್ನ ತಂದೆಯನ್ನು ಪ್ರಕಟಪಡಿಸುತ್ತಿರುವಾಗ ಇವತ್ತು ಯೇಸು ಕ್ರಿಸ್ತನ ಮನಸ್ಸಿಲಿರುವ ಇಚ್ಛೆ ಏನೆಂದರೆ ನಾವು ನೀವು ಆ ಕರ್ತನನ್ನು ಪ್ರಕಟಪಡಿಸಬೇಕೆಂಬುದೇ. ಹಲ್ಲೆಲೂಯ. ಅಂದರೆ ಕರ್ತನ ಧರಿಸಿಕೊಳ್ಳುವುದು ಮಾತ್ರವಲ್ಲ, ಹಲ್ಲೆಲೂಯ, ಆತನ ಹುಡುಕಿಕೊಳ್ಳುವುದು ಮಾತ್ರವಲ್ಲ, ನಂತರ ಆ ಕರ್ತನ ಕುರಿತು ಅನೇಕರಿಗೆ ಪ್ರಕಟಪಡಿಸುವುದು. ಹಲ್ಲೆಲೂಯ. ಯಾವಾಗ ಯೇಸು ಕ್ರಿಸ್ತನು ನಿಮ್ಮೊಳಗೆ ಬರುತ್ತಾನೋ ನಿಮ್ಮ ಹಳೆಯ ಸ್ವಭಾವಗಳು ಹೊರಟು ಹೋಗುತ್ತೆ, ನೀವು ಮತ್ತು ಹೊಸ ಅನುಭವಕ್ಕೆ ಬರುತ್ತೀರಿ. ನನ್ನನ್ನು ಕೇಳೋ ಸಹೋದರ ಸಹೋದರರೇ, ಇವತ್ತು ನೀವು ಹಳೆಯ ಆಮೇಲೆ ಕಾರ್ಯದಲ್ಲಿ ಮುಳುಗಿದ್ದೀರಾ, ಹಳೆಯ ಪಾಪದಲ್ಲಿ ಇದ್ದೀರಾ, ಕೆಟ್ಟ ಕಾರ್ಯದಲ್ಲಿ ಮುಳುಗಿದ್ದೀರಾ, ಆದರೆ ಅದನ್ನು ಬದಲಾವಣೆ ಮಾಡೋಕ್ಕೆ ಮನುಷ್ಯನಿಂದ ಅಸಾಧ್ಯ, ಆದರೆ ಯೇಸು ಕ್ರಿಸ್ತನಿಂದ ನಿನ್ನನ್ನು ಶುದ್ಧೀಕರಿಸೋಕ್ಕೆ ಸಾಧ್ಯ ಉಂಟು ಪ್ರೇರೆ. ಅದಕ್ಕೆ ಆತನ ರಕ್ತವನ್ನು ಸುರಿಸಿದ, ಆತನ ರಕ್ತವು ನಿಮ್ಮ ಪಾಪವನ್ನು ತೊಳೆಯಿತು, ಆತನ ಶಿಲುಬೆಯ ಮರಣವು ನಿಮ್ಮ ಶಾಪವನ್ನು ಹೋಗಲಾಡಿಸಿದರೆ ಇವತ್ತು ಆ ಕ್ರಿಸ್ತನಲ್ಲಿ ಬನ್ನಿರಿ ಪ್ರಿಯರೇ. ಹಾಲೆಲೂಯ. ನಾನು ಮತ್ತು ನಿಮಗೆ ವಾಗ್ದಾನ ಮಾಡುತ್ತಾ ಇದ್ದೇನೆ, ಅಲ್ಲಿ ಹೇಳ್ತಾ ಉಂಟು, ಆತನು ದೇವ ಸ್ವರೂಪನಾಗಿದ್ದರು ದೇವರಿಗೆ ಸರಿ ಸಮಾನೆಂದು ಎಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು, ನೋಡಿ, ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರ ಹೋಲಿಕೆಯಲ್ಲಿ ಮಾಡಲ್ಪಟ್ಟನು. ಹಾಲೆಲೂಯ. ನೋಡಿ, ಮೊದಲನೇದಾಗಿ ನಾನು ಹೇಳ್ತೇನೆ, ಆಮೇನ್, ನಾವು ಕರ್ತನ ಪ್ರಕಟಪಡಿಸಬೇಕಾದರೆ ಆಮೇನ್ ನಾನು ಎಂಬ ಭಾವ ನಮ್ಮಿಂದ ಹೊರಟು ಹೋಗಬೇಕು. ಹಲ್ಲೆಲೂಯ. ನಾವು ಇನ್ನೊಬ್ಬನಿಗೆ ಮಾದರಿಯಾಗಬೇಕಾದರೆ ನಾನು ಎಂಬ ಭಾವ ನನ್ನಿಂದ ಹೊರಟು ಹೋಗಬೇಕು. ನಾನು ಎಂಬ ಭಾವ ಯಾವತ್ತು ಹೊರಟು ಹೋಗುತ್ತೋ ಅವತ್ತು ನೀನು ಅನೇಕರಿಗೆ ಮಾದರಿಯುಳ್ಳವನಾಗಿರ್ತೀಯ. ಹಲ್ಲೆಲೂಯ. ಯಾಕೆಂದರೆ ಇಲ್ಲಿ ನಾವು ನೋಡಬಹುದು, ಯೆರೆಮೀಯನ ಗ್ರಂಥದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಉಂಟು, ಯೆರೆಮೀಯನ ಗ್ರಂಥ 29:13 ಹೇಳುತ್ತಾ ಉಂಟು, ನನ್ನನ್ನು ಹುಡುಕುವಿರಿ ಪೂರ್ಣ ಹೃದಯದಿಂದ, ನನ್ನನ್ನು ಹುಡುಕುವಾಗ ನನ್ನನ್ನು ಕಂಡುಕೊಳ್ಳುವಿರಿ. ನನ್ನನ್ನು ಹುಡುಕುವಿರಿ, ನೀವು ಹುಡುಕ್ತೀರಿ, ಆದರೆ ನೀವು ಪೂರ್ಣ ಹೃದಯದಿಂದ ಹುಡುಕುವಾಗ ನನ್ನ ನೀವು ಕಂಡುಕೊಳ್ಳುತ್ತೀರಿ. ಹಾಲೆಲೂಯ. ಇವತ್ತು ಯೇಸು ಕ್ರಿಸ್ತನ ಕಂಡುಕೊಳ್ಳದ ಯಾರೇ ಯೌವನಸ್ಥರಲ್ಲಿದ್ದರೆ ನಮ್ಮನ್ನು ಸ್ವಾಗತ ಪಡಿಸುತ್ತಾ ಇದ್ದಾನೆ. ಆತನೊಬ್ಬನೇ ಜೀವವುಳ್ಳ ದೇವರು, ಆತನೊಬ್ಬನೇ ನಿಮ್ಮನ್ನು ನಡೆಸುವನು, ಆತನೊಬ್ಬನೇ ಹಾಲೆಲೂಯ ನಿಮ್ಮನ್ನು ಪರಿಪಾಲಿಸುವನು. ಹಾಲೆಲೂಯ. ನಿಮ್ಮ ಅನುಭವಗಳಿಗೆ ವ್ಯತ್ಯಾಸ ತರಕ್ಕೆ ಆತನಿಗೊಬ್ಬನಿಗೆ ಸಾಧ್ಯ ಪ್ರೇರಿ. ಹಾಲೆಲೂಯ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ಕರ್ತನ ಸನ್ನಿಧಿಗೆ ಬನ್ನಿರಿ. ಯಾಕೆಂದರೆ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದಾಗ ಹಾಲೆಲೂಯ ತಾರು ದೇವನಾಗಿದ್ದಾನೆ, ಆದರೆ ಆ ದೇವರ ಅನುಭವ ತನ್ನಲ್ಲಿದ್ದರೂ ಅದನ್ನು ಚಿಂತೆ ಮಾಡದೆ ತನ್ನನ್ನು ಬರಿದು ಮಾಡಿಕೊಂಡ. ಹಾಲು ಯೌವನಸ್ತರೆ, ನಿಮ್ಮನ್ನು ನೀವು ಹೊಗಳಿಕೊಳ್ಳದೆ, ನಿಮ್ಮನ್ನು ನೀವು ಶ್ರೇಷ್ಠರದು ಎಣಿಸಿಕೊಳ್ಳದೆ ನೀವು ತಗ್ಗಿಸಿಕೊಳ್ಳ್ರಿ. ಹಾಲೆಲೂಯ. ನಾನು ಎಂಬ ಭಾವ ನಿಮ್ಮಲ್ಲಿದ್ದರೆ ಅದು ಬದಲಾವಣೆ ಮಾಡಿಕೊಳ್ಳಿ. ಈಗಿನ ದಿನಗಳಲ್ಲಿ ನಾನು ಎಂಬ ಭಾವ ನಮ್ಮನ್ನು ನಾಶ ಮಾಡುತ್ತೆ ಪ್ರಿಯರೇ. ಆದರೆ ಇಲ್ಲ, ನಾನು ಅಲ್ಲ. ಹಾಲೆಲೂಯ. ಆಮೇಲೆ ಪೌಲ್ ಹೇಳೋ ಪ್ರಕಾರ ನನ್ನಲ್ಲಿ ಕ್ರಿಸ್ತನು. ಹಾಲೆಲೂಯ. ಇವತ್ತು ಯೇಸು ಕ್ರಿಸ್ತನು ಧರಿಸಿಕೊಳ್ಳವನು ಎಲ್ಲರೂ ಹೇಳೋ ಒಂದು ಮಾತು, ನಾನಲ್ಲ ಮಾಡೋದು, ಕ್ರಿಸ್ತನು ಮಾಡುವನಾಗಿದ್ದಾನೆ. ಆಗಿರುವಾಗ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಬರುವಾಗ ಹಾಲೆಲೂಯ ನಿಮ್ಮಲ್ಲೊಂದು ಬಿಡುಗಡೆ ಉಂಟಾಯಿತು, ನೀವು ಹೊಸ ಅನುಭವಕ್ಕೆ ಬರೋರಾಗಿದ್ದೀರಿ. ಪ್ರಿಯರೇ, ನಾನು ಬೇಗ ಬೇಗ ಹೋಗ್ತಾ ಇದ್ದೇನೆ. ಹಾಲೆಲೂಯ. ಇಲ್ಲಿ ವಾಕ್ಯ ಹೇಳ್ತಾ ಉಂಟು, ಆಮೇನ್, ಕ್ರಿಸ್ತನ ಧರಿಸಿಕೊಂಡ ಮೇಲೆ ನೀವು ಅನೇಕರಿಗೆ ಮಾದರಿ ಆಗ್ತೀರಿ. ನೀವು ಅನೇಕರಿಗೆ ಮಾದರಿ ಆದಮೇಲೆ ಪ್ರಥಮವಾಗಿ ನೀವು ಏನು ಮಾಡಬೇಕು ಗೊತ್ತಾ? ಹಾಲೆಲೂಯ. ನೀವು ಮೊದಲು ಮಾದರಿ ಆಗ್ತೀರಿ, ನಡೆ ನುಡಿಗಳೆಲ್ಲ ನೀವು ಮಾದರಿ ಉಳ್ಳವರು ಆಗುವಾಗ, ಆಮೇನ್ ಹಾಲೆಲೂಯ, ನಿಮ್ಮಲ್ಲಿ ಉಂಟಾಗುವ ಮೊದಲನೇ ಅಂಶ ಏನು ಗೊತ್ತಾ? ನೀವು ನಿಮ್ಮ ಪೇರೆಂಟ್ಸನ್ನು ಒಬೆ ಮಾಡ್ತೀರಿ. ಹಾಲೆಲೂಯ. ಇವತ್ತು ಅನೇಕ ಪೇರೆಂಟ್ಸು ಕಣ್ಣೀರಾಗ್ತಾ ಇದ್ದಾರೆ ತನ್ನ ಮಕ್ಕಳ ಕುರಿತು, ಯೌವನಸ್ಥರ ಕುರಿತು. ಹಾಲೆಲೂಯ. ಆಮೇನ್, ಅವರು ಸಾಕಿ ಸಲಗಿದ ತಂದೆ ತಾಯಿಯನ್ನೇ ಇವತ್ತು ಕೊಲೆ ಮಾಡುವ ಪರಿಸ್ಥಿತಿಗೆ ಲೋಕ ಹೋಗುತ್ತಿರುವಾಗ ದುರಾತನು ತ ಶತ್ರು ಆಮೇನ್ ಯೌವನಸ್ಥರ ಒಳಗೆ ನೆಲೆಗೊಂಡು ಅನೇಕ ಆಮೇಲೆ ತಂದೆ ತಾಯಿಗೆ ಕಣ್ಣೀರನ್ನು ಉಂಟು ಮಾಡುವಾಗ, ನನ್ನ ಪ್ರೀತಿಯ ಸಹೋದರ ಸಹೋದರರೇ, ನಿಮಗೊಂದು ನಾನು ಹೇಳ್ತೇನೆ, ಕ್ರಿಸ್ತನ ಧರಿಸಿಕೊಳ್ಳಿ. ಆಮೇಲೆ ಕ್ರಿಸ್ತನಲ್ಲಿ ಬರುವಾಗ ಹಾಲೆಲೂಯ ನಿಮ್ಮ ಹಳೆಯ ಸ್ವಭಾವ ಬಿಟ್ಟು ಹೋಗುತ್ತೆ, ಅದು ಕಂಪ್ಲೀಟಾಗಿ ಬಿಟ್ಟು ಹೋಗುತ್ತೆ, ಮತ್ತು ನೀವು ಹೊಸ ಅನುಭವಕ್ಕೆ ಬರುತ್ತೀರಿ. ಕಾರಣ ಅಲ್ಲಿ ನೋಡಿ, ಆಮೇಲೆ ಹಾಲೆಲೂಯ ನಾವು ಅನೇಕ ವಾಕ್ಯ ಉಂಟು ತಂದೆ ತಾಯಿಯನ್ನು ಗೌರವಿಸುವ ವಿಷಯದಲ್ಲಿ. ಒಂದು ವಾಕ್ಯ ಕೂಡ ಓದಕ್ಕೆ ಇಷ್ಟಪಡುತ್ತೇನೆ, ಎಕ್ಸೋಡಸ್ ವಿಮೋಚನ ಕಾಂಡ 20:12 ವಾಕ್ಯದಲ್ಲಿ ಹೇಳ್ತಾ ಉಂಟು, ನಿನ್ನ ಕರ್ತನಾದ ದೇವರು ನಿನಗೆ ಕೊಡುವ ದೇಶದಲ್ಲಿ ನಿನ್ನ ದಿವಸಗಳು ಹೆಚ್ಚಾಗುವಂತೆ ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸು.
ಆಮೇನ್. ನೀನು ಅನೇಕರಿಗೆ ಮಾದರಿ ಆಗುತ್ತೆ ಎಂಬುದಾಗಿ ಹೇಳುವಾಗ ಮೊದಲನೇದಾಗಿ ನಿನ್ನ ಲೈಫಲ್ಲಿ ಏನು ಸಂಭವಿಸ್ತಂದರೆ, ಮೊದಲು ನಿನ್ನ ತಂದೆ ತಾಯಿಯನ್ನು ನೀನು ಸನ್ಮಾನಿಸುವನಾಗುತ್ತೀಯ. ಹಾಲೆಲೂಯ. ಇವತ್ತು ನಿಮ್ಮ ತಂದೆ ತಾಯಿ ನಿನಗೆ ಸನ್ಮಾನಿಸಕ್ಕಾಗದೇ ಇರೋ ವ್ಯಕ್ತಿ ನೀನಾದರೆ ಇವತ್ತು ಕರ್ತನಲ್ಲಿ ಕ್ಷಮೆ ಕೇಳಿ, ಕರ್ತನ ಬಳಿಗೆ ಬಾ, ಆ ಕರ್ತನ ಧರಿಸಿಕೋ, ಆ ಕರ್ತನಲ್ಲಿ ಜೀವಿಸು. ಹಾಗೆ ಜೀವಿಸುವಾಗ ಹಾಲೆಲೂಯ ನೀನು ನಿನ್ನ ತಂದೆ ತಾಯಿನ ಸನ್ಮಾನಿಸುವ ವ್ಯಕ್ತಿ ಆಗ್ತೀಯ. ಅಲ್ಲಿ ವಾಕ್ಯ ತಗೊಂಡು ದೇವರು ನಿನಗೆ ಕೊಡುವ ದೇಶದಲ್ಲಿ ನಿನ್ನ ದಿವಸಗಳು ಹೆಚ್ಚಾಗುತ್ತೆ. ಹಾಲೆಲೂಯ. ಇವತ್ತು ಆಮೇನ್. ದಿವಸ ಎಂಬುದು ಅಥವಾ ಸಮಯ ಎಂಬುದು ಮನುಷ್ಯನ ಕೈಯಲ್ಲಿಲ್ಲ, ಅದು ಕರ್ತನ ಕೈಯಲ್ಲಿ ಉಂಟು. ಹಾಲೆಲೂಯ. ನಾನು ಎಷ್ಟು ದಿನ ಬದುಕಬೇಕೆಂಬುದು ಆತನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಹುಟ್ಟಿಂದ ಮರಣದವರೆಗೆ ಪ್ರತಿಯೊಂದು ವಿಷಯವು ಆತನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ಪ್ರಿಯ ಯೌವನಸ್ಥರೇ, ನಾನು ನಿಮಗೆ ಹೇಳಕ್ಕೆ ಇಷ್ಟಪಡುತ್ತೇನೆ, ನಿಮ್ಮ ತಂದೆ ತಾಯಿಯನ್ನು ನೀವು ಮೊದಲು ಸನ್ಮಾನಿಸಬೇಕು. ಹಾಲೆಲೂಯ. ಎರಡನೇದಾಗಿ ವಾಕ್ಯ ಹೇಳ್ತಾ ಉಂಟು ಎಫೆಷಿಯನ್ಸ್ 6:1 ಹೀಗೆ ಹೇಳ್ತಾ ಉಂಟು, ಮಕ್ಕಳೇ ನೀವು ಕರ್ತನಲ್ಲಿ ನಿಮ್ಮ ತಂದೆ ತಾಯಿಗಳೇ ವಿಧಿಯರಾಗಿರಿ. ಯೇಸು ಕ್ರಿಸ್ತನ ಧರಿಸುವಾಗ ನೀವು ಅನೇಕರಿಗೆ ಮಾದರಿ ಆಗ್ತೀರಿ. ಅನೇಕರಿಗೆ ಮಾದರಿ ಆಗೋರ ವಿಷಯದಲ್ಲಿ ವಾಕ್ಯ ಹೇಳ್ತಾ ಉಂಟು, ಮಕ್ಕಳೇ ನೀವು ಕರ್ತನಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ವಿಧಿಯರಾಗಿರಿ, ಇದು ನ್ಯಾಯವಾದದ್ದು. ಹಾಲೆಲೂಯ. ಒಂದು ಸನ್ಮಾನಿಸಬೇಕು, ಎರಡನೇದಾಗಿ ವಿಧಿಯತ್ವವುಳ್ಳವರಾಗಬೇಕು. ನೀವು ಪ್ರಿಯರೇ ಲೋಕವೆಲ್ಲ ನೀವು ಸಂಪಾದನೆ ಮಾಡಿಕೊಳ್ಳುವ ವ್ಯಕ್ತಿಗಳಾಗಿರಬಹುದು. ಯೌವನಸ್ಥರೇ ನಿಮಗೆ ಎಲ್ಲ ರೀತಿಯ ಟ್ಯಾಲೆಂಟ್ಗಳು ಇರಬಹುದು. ನೀವು ಒಳ್ಳೆ ಜ್ಞಾನವುಳ್ಳವರು ಇರಬಹುದು, ಒಳ್ಳೆ ಬುದ್ಧಿ ಉಳ್ಳವರು ಇರಬಹುದು. ಆಮೇಲೆ ನಿಮ್ಮ ಕುಟುಂಬದಲ್ಲಿ ಆ ಕಡೆ ಸಹೋದರಗಿಂತ ಇನ್ನೊಬ್ಬ ಸಹೋದರ ಬಹಳ ಜ್ಞಾನವುಳ್ಳವನಾಗಿರಬಹುದು. ಆದರೆ ಇದಕ್ಕಿಂತೆಲ್ಲ ಮೇಲೆ ಏನು ಗೊತ್ತಾ ಪ್ರಿಯರೇ, ನೀನು ತಂದೆ ತಾಯಿನ ಸನ್ಮಾನಿಸುವುದು ದೇವರು ನೋಡುವನಾಗಿದ್ದಾನೆ. ಹಾಲೆಲೂಯ. ಜೋಸೆಫನು ತನ್ನ ತಂದೆಗೆ ಪ್ರೀತಿಯ ಮಗನಾಗಿದ್ದನು. ಹಾಲೆಲೂಯ. ಅವ ಪ್ರಾರ್ಥನೆ ಉಳ್ಳವನಾಗಿದ್ದನು, ಅವನು ದೇವರಿಗೆ ಮಹಿಮೆ ಕೊಡುವನಾಗಿದ್ದನು. ಅದಕ್ಕಾಗಿ ಅವ ದಾರಿ ಮಧ್ಯದಲ್ಲಿ ಅವನ ಸಹೋದರವನ್ನು ನಷ್ಟಪಡಿಸಿ ನೋಡಿದರು, ದೇವರವನ್ನು ನಷ್ಟಪಡಿಸಿಲ್ಲ. ಕಾರಣ ದೇವರ ವಾಗ್ದತ್ತು ಅವನ ಅಂತರಾಳದಲ್ಲಿ ಇದ್ದುದರಿಂದ ಅವನ ಮುಖಾಂತರ ದೇವರಿಗೆ ಕೆಲವು ಕಾರ್ಯಯಿತು ಮಾಡಿ ತೆಗೆಯಕ್ಕೆ. ಹಾಲೆಲೂಯ. ಇಲ್ಲಿ ನೋಡಿ ಮತ್ತು ಹೇಳ್ತಾ ಉಂಟು, ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ಹಾಲೆಲೂ. ಎಫೆಷಿಯನ್ಸ್ 6:1-3 ಹೇಳ್ತಾ ಉಂಟು, ನಿನ್ನ ತಂದೆ ತಾಯಿನ ಸನ್ಮಾನಿಸಬೇಕು. ಅದು ಇದು ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆ ಆಗಿದೆ. ಆಮೇನ್. ಯೇಸು ಕ್ರಿಸ್ತನ ಧರಿಸಿಕೊಂಡ ಆಮೇನ್ ಅಥವಾ ಧರಿಸಿಕೊಳ್ಳದಿರೋ ವ್ಯಕ್ತಿಗಳಾದ ನಿಮ್ಗೆ ಹೇಳ್ತೇನೆ, ಆಮೇನ್ ಧರಿಸಿಕೊಳ್ಳಿ. ಹಾಲೆಲೂ. ಧರಿಸಿಕೊಂಡ ವ್ಯಕ್ತಿಗಳಾದ ನಿಮ್ಗೆ ಹೇಳ್ತೇನೆ, ನೀವು ಯೇಸು ಕ್ರಿಸ್ತನ ಲೋಕಕ್ಕೆ ಪ್ರಕಟಪಡಿಸೋದು ಹೇಗೆ ಗೊತ್ತಾ? ಮೊದಲನೇದಾಗಿ ನಿನ್ನ ತಂದೆ ತಾಯಿನ ಸನ್ಮಾನಿಸುವ ಮುಖಾಂತರ, ಎರಡನೇ ನಿನ್ನ ಕುಟುಂಬದ ಒಳಗೆ. ಹಾಲೆಲೂಯ. ನೀನು ಅನೇಕರಿಗೆ ವಿಧಿಯತ್ತವಳವನಾಗಿರ್ತೀಯ. ನಂತರ ಹೊರಗಿನ ಜನ ಹೇಳ್ತಾರೆ, ಎಸ್ ಹಾಲೆಲೂಯ, ಇವನು ಒಳ್ಳೆಯವನೆಂಬುದಾಗಿ. ಯೇಸು ಕ್ರಿಸ್ತನ ಕುರಿತು ಅದೇ ಹೇಳ್ತಾನೆ, ಯೇಸು ಕ್ರಿಸ್ತನು ಮನುಷ್ಯರಲ್ಲಿಯೂ, ಹಾಲೆಲೂಯ, ದೇವರ ಮುಂದೆಯೂ ಮನುಷ್ಯನ ಮುಂದೆ ಯೇಸು ಕ್ರಿಸ್ತನು ಏನಾಗಿದ್ದನು? ಹಾಲೆಲೂಯ, ಒಳ್ಳೆಯವನಾಗಿದ್ದನು. ಹಾಲೆಲೂಯ, ತನ್ನ ನಡತೆಯಲ್ಲಿ, ಗುಣದಲ್ಲಿ, ಮಾತಿನಲ್ಲಿ ಎಲ್ಲ ಸಂಪೂರ್ಣನಾಗಿದ್ದನು ಪ್ರಿಯರೇ. ಅದಕ್ಕಾಗಿ ಇವತ್ತು ಈ ಕೂಟ ನಡೆಸುವಾಗಲೂ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಹಾಲೆಲು, ಯೌವನಸ್ಥರೇ ನೀವು ತಿರುಗಬೇಕು ದೇವರ ಸನ್ನಿಧಿಗೆ. ಯೌವನಸ್ಥರೇ ನಿಮ್ಮ ಕೆಟ್ಟ ಕಾರ್ಯ ನೀವು ಬಿಟ್ಟಾಕಬೇಕು. ಹಾಲೆಲೂಯ. ಇವತ್ತು ಲೋಕದ ಅನೇಕ ಯೌವನಸ್ಥರು ಅವರಿಗೆ ತಿಳಿಯುತ್ತಾ ಇಲ್ಲ ತಾವು ಏನು ಮಾಡುತ್ತಾ ಇದ್ದಾರೆಂಬುದು. ಹಾಲೆಲೂಯ. ನಾನು ಹೇಳ್ತೇನೆ, ಇವತ್ತು ಮದ್ಯದ ಲಹರಿಯಲ್ಲಿ ಆಗಲಿ, ಡ್ರಗ್ಸಲ್ಲಾಗಲಿ, ಗಾಂಜದಲ್ಲಾಗಲಿ, ಲೋಕದ ಯಾವುದೇ ವಿಷಯದಲ್ಲಿ ಅವರು ಮುಳುಗಿ ಹೋಗೋದಾದರೆ ನಾನು ನಿಮಗೆ ಆಹ್ವಾನ ಮಾಡುತ್ತಾ ಇದ್ದೇನೆ ಪ್ರಿಯರೇ, ನಿಮ್ಮ ಆತ್ಮ ಸ್ವರ್ಗಕ್ಕೆ ಹೋಗಲೇಬೇಕು ಹೊರತು ನರಕಕ್ಕಲ್ಲ ಪ್ರಿಯರೇ. ಅದಕ್ಕಾಗಿ ನಿಮ್ಮ ಆತ್ಮ ಶುದ್ಧವುಳ್ಳದಾಗಿರಬೇಕಾದರೆ ಯೇಸು ಕ್ರಿಸ್ತನ ಧರಿಸಿಕೊಳ್ಳಿ. ಹಾಲೆಲೂಯ. ಆ ಯೇಸು ಕ್ರಿಸ್ತು ನಿಮ್ಮನ್ನು ಆಮೇಲೆ ಫ್ರೀಯಾಗಿ ಮಾರ್ಪಡಿಸುತ್ತಾನೆ, ನಿಮಗೆ ಸ್ವತಂತ್ರವನ್ನು ಕೊಡುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅಲ್ಲಿ ಹೇಳುತ್ತಾ ಉಂಟು ನೋಡಿ, ಸನ್ಮಾನಿಸಿದರೆ, ತಂದೆ ತಾಯಿಯನ್ನು ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ಹಾಲೆಲೂಯ. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಆಮೇಲೆ ನೀವು ಅನೇಕರಿಗೆ ಮಾದರಿಯಾಗಿ ನಡೆಯುವ ವ್ಯಕ್ತಿಗಳು ನೀವು ಆದರೂ ನಿಮ್ಮ ತಂದೆ ತಾಯಿಯನ್ನು ಸನ್ಮಾನಿಸದೆ ಹೋದರೆ ಆಮೇಲೆ ದೇವರು ಇಷ್ಟಪಡುವುದಿಲ್ಲ. ಹಾಲೆಲೂಯ. ನಿಮ್ಮನ್ನು ಸಾಕಿ ಸಲಗಿದ ತಂದೆ ತಾಯಿಯನ್ನು ನೀವು ಗೌರವಿಸುವ ವ್ಯಕ್ತಿಗಳು ನೀವು ಆದರೆ, ಸನ್ಮಾನಿಸುವ ವ್ಯಕ್ತಿಯಾದರೆ ಬೈಬಲ್ ವಾಕ್ಯ ಹೇಳ್ಕೊಂಡು ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಹಾಲೆಲೂಯ. ಯೌವನಸ್ಥರೇ ಇವತ್ತು ತಿರುಗಿ ಬರಬೇಕು ದೇವರ ಸನ್ನಿಧಿಯಲ್ಲಿ. ಹಾಲೆಲೂಯ. ಜ್ಞಾನೋಕ್ತಿಯಲ್ಲೂ ಕೂಡ ಈಗ ಹೇಳ್ತಾ ಉಂಟು, 1:8 ನನ್ನ ಮಗನೇ ನಿನ್ನ ತಂದೆಯ ಶಿಷ್ಯನವನ್ನು ಕೇಳು, ನಿನ್ನ ತಾಯಿಯ ಕಟ್ಟಳೆಯನ್ನು ತೊರೆಯಬೇಡ. ಹಾಲೆಲೂಯ. ಇವತ್ತು ನಾನು ಹೇಳಕ್ಕೆ ಇಷ್ಟಪಡುವಂದೆ, ತಂದೆ ತಾಯಿ ನೀವು ಗೌರವಿಸುವರಾದರೆ ಹಾಲೆಲೂಯ ನೀವು ಕ್ರಿಸ್ತನ ಧರಿಸಿಕೊಂಡಿದ್ದೀರಿ. ಹಾಲೆಲೂಯ. ಯೇಸು ಕ್ರಿಸ್ತನ ಪ್ರೀತಿ ನಿಮ್ಮಲ್ಲಿ ನೆಲೆಗೊಂಡಿರುವಾಗಲೇ
ಅಪ್ಪ ಅಮ್ಮನ ಪ್ರೀತಿ ಮಾಡೋಕ್ಕಾಗತ್ತೆ, ಸಹೋದರನ ಪ್ರೀತಿ ಮಾಡೋಕ್ಕಾಗತ್ತೆ, ಇಲ್ಲದ್ರೆ ಮಾಡೋಕ್ಕಾಗೋದಿಲ್ಲ ಪ್ರಿಯರೇ. ಹಾಲೆಲೂಯ, ಯೇಸು ಕ್ರಿಸ್ತನ ಧರಿಸಿಕೊಂಡ ಒಬ್ಬನಿಗೆ ಮಾತ್ರ ಹಾಲೆಲೂಯ ಅಪ್ಪ ಲೋಕಕ್ಕೆ ಕ್ರಿಸ್ತನ ಪ್ರಕಟಪಡಿಸೋಕ್ಕಾಗುತ್ತೆ. ಯಾವ ರೀತಿಯಲ್ಲಿ ಪ್ರಕಟಪಡಿಸುವುದು? ನಿನ್ನ ಸ್ವಭಾವಗಳಲ್ಲಿ, ನಿನ್ನ ನಡತೆಯಲ್ಲಿ, ನಿನ್ನ ಗುಣದಲ್ಲಿ, ನಿನ್ನ ಮಾತಿನಲ್ಲಿ, ನಿನ್ನ ಪ್ರೀತಿಯಲ್ಲಿ, ಆಮೇಲೆ ನಿನ್ನಲ್ಲಿರುವ ಕ್ರಿಸ್ತನು ಯಾರು ಎಂಬುದನ್ನು ಪ್ರಕಟಪಡಿಸಬಹುದು. ಹಾಲೆಲೂಯ. ಅವಾಗ ಯೇಸು ಹತ್ರ ನೀವು ಬೇಡಿಕೊಂಡ್ರೆ, ಹಲೋ ಯೇಸು ಹತ್ರ ಕೇಳಿಕೊಂಡ್ರೆ, ಆತ ನಿಮಗೆ ದಯಪಾಲಿಸುವನಾಗಿದ್ದಾನೆ, ಆ ಸಮಾಧಾನ ಸಂತೋಷವನ್ನು ದಯಪಾಲಿಸುವನಾಗಿದ್ದಾನೆ. ಕಾರಣ ಏನೆಂದರೆ, ಕತ್ತಲಲ್ಲಿ ನಡೆಯುವ ಜನರಿಗಾಗಿ ಅವರನ್ನ ಬೆಳಕಿನಡೆಯಲ್ಲಿ ತರಕ್ಕೆ ಯೇಸು ಕ್ರಿಸ್ತನು ಬಂದನು. ಹಲೆಲೂಯ. ನಾನು ಯಾವಾಗಲೂ ಹೇಳೋದು ಮಾತು, ಸತ್ಯವನ್ನು ತಿಳಿರಿ, ಸತ್ಯ ನಿಮ್ಮನ್ನು ಸ್ವತಂತ್ರ ಮಾಡುತ್ತೆ. ಸತ್ಯ ಯಾವುದು? ಈ ಲೋಕದಲ್ಲೆಲ್ಲ ಅಸತ್ಯಗಳಿರುವಾಗ ಸತ್ಯ ಯಾವುದು? ಯೇಸು ಕ್ರಿಸ್ತನೆಂಬ ಸತ್ಯ. ಆ ಸತ್ಯದ ಕಡೆಗೆ ನೀವು ಬರುವಾಗ ನೀವು ಕತ್ತಲಲ್ಲಿ ನಡೆಯುವುದಿಲ್ಲ, ಮತ್ತೆ ಬೆಳಕಿನಡೆಯಲ್ಲಿ ನಡೆಯುತ್ತೀರಿ. ಹಾಲೆಲ್ಲೂಯ್ಯ. ಪ್ರಿಯರೇ, ಹಾಗಿರುವಾಗ ನೀವು ತಿಳಿಬೇಕು, ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಆಮೇಲೆ ಲೋಕದ ಮನುಷ್ಯರೆಲ್ಲ ನಿಮ್ಮನ್ನು ಆರಿಸಿಕೊಂಡಿದ್ದು, ತಾಯಿ ಉದರದಲ್ಲಿರುವಾಗಲೇ ಯೇಸು ಕ್ರಿಸ್ತ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಯೇಸು ಕ್ರಿಸ್ತನ ಆರಿಸಿಕೊಂಡಿರುವಾಗ ನೀವು ಅನೇಕರಿಗೆ ಮಾದರಿಯವರಾಗಿರಬೇಕು. ಪ್ರತ್ಯೇಕವಾಗಿ ಮನುಷ್ಯನ ಮುಂದೆ ನಿನ್ನನ್ನು ಅಸಡ್ಡೆ ಮಾಡೋಕ್ಕೆ ನಿನ್ನನ್ನು ಬಿಟ್ಟು ಕೊಡಬಾರದು. ಹಾಲೆಲೂಯ. ಅದರ ಕುರಿತೇ ಅಪೊಸ್ತಲ ಪೌಲನು ತಿಮೊಥೆಗೆ ಹೇಳ್ತಿದ್ದಾನೆ, ಯಾವ ಮನುಷ್ಯನ ಮುಂದೆಯೂ ನಿನ್ನನ್ನು ಅಸಡ್ಡೆ ಮಾಡೋಕ್ಕೆ ಬಿಟ್ಟು ಕೊಡಬಾರದು. ನೀನು ಜಾಗರೂಕನಾಗಿರಬೇಕು. ಕಾರಣ, ನಾನು ಕ್ರಿಸ್ತನವನಾದರೆ ನನ್ನ ಅಸಡ್ಡೆ ಮಾಡೋಕ್ಕೆ ನಾನು ಒಪ್ಪಿಸಿಕೊಡಬಾರದು. ನಾನು ಅಸಡ್ಡೆ ಮಾಡಿಸಿಕೊಳ್ಳೋಕೆ ಒಪ್ಪಿಸಿಕೊಟ್ರೆ ಏನು ಸಂಭವಿಸುತ್ತೆ? ಯೇಸು ಕ್ರಿಸ್ತನ ನಾಮ ಮಹಿಮೆ ಇಲ್ಲದಾಗಿ ಹೋಗುತ್ತೆ. ಹಾಲೆಲೂಯ. ಅದಕ್ಕೆ ನಾನು ಯೇಸು ಕ್ರಿಸ್ತನ ನಾಮಕ್ಕೆ ಮಾತ್ರ ಮಹಿಮೆ ಸಲ್ಲಿಸಲ್ಪಡಬೇಕು. ಹಾಲೆಲೂಯ. ಇಲ್ಲಿ ಒಂದು ವಾಕ್ಯ, ಕೊಲೊಸ್ಯ ಪತ್ರಿಕೆ 3:12 ಹೀಗೆಳಲ್ಪಡ್ತಾ ಉಂಟು. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳ್ರಿ. ಹಲ್ಲೆಲೂಯ. ಕ್ರಿಸ್ತನ ಧರಿಸಿಕೊಂಡವರ ಜೀವತೆಯಲ್ಲಿ ಏನಲ್ಲಿರುತ್ತೆ? ಆಮೇನ್. ಅವರು ಪ್ರಿಯರಾಗಿದ್ದಾರೆ ದೇವರ ಸನ್ನಿಧಿಯಲ್ಲಿ. ಅವರಲ್ಲಿ ಕನಿಕರ ಇರುತ್ತೆ, ದೀನಭಾವ ಇರುತ್ತೆ. ಯೌವನಸ್ಥರೇ, ಹಲ್ಲೆಲೂಯ, ನೀವು ಯಾವುದು ವಿಷಯದಲ್ಲಿ ಕೊಚ್ಚಿಕೊಳ್ಳೋಕೆ ಹೋಗಬೇಡಿ. ಹಾಲೆಲೂಯ. ಯಾವ ವಿಷಯದಲ್ಲೂ ನೀವು ಹಾಲೆಲೂಯ ಆಮೇಲೆ ನಿಮ್ಮನ್ನು ನೀವು ಬೋಸ್ಟ್ ಮಾಡೋಕ್ಕೆ ಹೋಗಬೇಡಿ. ಹಾಲೆಲೂಯ. ದೀನಭಾವ ಉಳ್ಳವರಾಗಿರಿ, ಆಮೇಲೆ ಸಾತ್ವಿಕ ದೀರ್ಘ ಶಾಂತಿ ಉಳ್ಳವರಾಗಿರಿ, ಸದ್ಗುಣವನ್ನು ಧರಿಸಿಕೊಳ್ಳ್ರಿ. ಆಮೇಲೆ ಒಳ್ಳೆಯ ಗುಣಗಳು ನಿಮ್ಮಲ್ಲಿ ನೆಲೆಗೊಳ್ಳಲಿ ಪ್ರಿಯರೇ. ಹಾಲೆಲೂಯ. ಆಮೇಲೆ ಇನ್ನೊಬ್ಬನ ಮೇಲೆ ತಪ್ಪೋರಿಸೋದು, ಯೌವನಸ್ಥರಲ್ವಾ, ಆ ಕಡೆ ಈ ಕಡೆ ಜಗಳ ಇರುತ್ತೆ. ಆಮೇಲೆ ಇನ್ನೊಬ್ಬನ ಮೇಲೆ ತಪ್ಪು ಹೊರಿಸೋ ಅನುಭವಗಳಿರುತ್ತೆ. ಆದರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಉಂಟು, ಇನ್ನೊಬ್ಬನ ಮೇಲೆ ತಪ್ಪು ಹೊರಿಸಬಾರದು. ಹಾಲೆಲೂಯ. ಅದು ದೇವರಿಗೆ ಇಷ್ಟ ಇಲ್ಲದ ಕಾರಣ. ಆಮೇ ತಪ್ಪು ಹೊರಿಸೋದು ದೇವರಿಗೆ ಇಷ್ಟ ಇಲ್ಲ ಪ್ರಿಯರೇ. ಹಾಲೆಲೂಯ. ವಾಕ್ಯ ಹೇಳ್ತುಂಟು, ಅವ್ರನ್ನ ಕ್ಷಮಿಸರಿ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದಂಥ ಒಂದು ಮಾತುಂಟು, ನಿಮ್ಮ ವೈರಿಯನ್ನು ನೀವು ಪ್ರೀತಿಸು. ಹಾಲೆಲೂಯ. ನಿಮಗೆ ಅಪಕಾರ ಮಾಡಿದ ನೀವು ಉಪಕಾರ ಮಾಡು. ಹಾಲೆಲೂಯ. ಇವತ್ತು ಯೌವನಸ್ಥರಲ್ಲಿ ಹಾಲೆಲೂಯ ಆ ಬ್ಲಡ್ ಕುದೀತಾ ಉಂಟು. ಯಾರಾದರೂ ಏನಾದ್ರು ಮಾಡಿದರೆ, ಅಪಕಾರ ಮಾಡಿದರೆ, ಅವನಿಗೆ ಉಪಕಾರದ ಬದಲು ಅವನಿಗೆ ಹಾನಿ ಉಂಟು ಮಾಡುವ ಕಾಲ. ಹಾಲೆಲೂಯ. ಅನೇಕ ಘಟನೆಗಳು ಇವತ್ತು ನಾನು ನೋಡ್ತಾ ಇದ್ದೀನಿ. ಇವತ್ತು ಅನೇಕ ಘಟನೆಗಳು ನಾವು ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ಪೇಪರಲ್ಲಿ ನೋಡ್ತಾ ಇದ್ದೀವಿ. ಹಾಲೆಲೂಯ. ಕಾರಣ ಇಷ್ಟೇ, ಸೈತಾನನು ನಿಮ್ಮನ್ನು, ನಿಮ್ಮ ಆತ್ಮವನ್ನು ಸ್ವರ್ಗಕ್ಕೆ ಬಿಡದ ಹಾಗೆ ಅವನೇನು ಮಾಡ್ತಾ ನಿಮ್ಮನ್ನು ಹಿಂಬಾಲಿಸುತ್ತಾ ಇದ್ದಾನೆ. ಆದರೆ ಇವತ್ತು ದೇವರ ಮಕ್ಕಳೇ, ವಾಗ್ದಾನ ನೆಲೆಗೊಂಡಿರೋ ದೇವರ ಮಕ್ಕಳೇ, ಆಮೇಲೆ ಆತ ನಿಮ್ಮನ್ನು ಕರೆದಿದ್ದಾನೆ. ಸೊ ನೀವೇನು ಮಾಡಬೇಕು? ಕ್ರಿಸ್ತನ ಧರಿಸಿಕೊಂಡು ಮಾದರಿ ಉಳ್ಳವರಾಗಿ ಜೀವಿಸಬೇಕು. ಹಾಲೆಲೂಯ. ಯಾಕೆಂದರೆ ತಿಮೊಥೆ ಪತ್ರ 1 Timothy 1:14 ಹೀಗೆ ಹೇಳ್ತಾ ಉಂಟು, ಏನು? ನಮ್ಮ ಕರ್ತನ ಕೃಪೆಯು ಅತ್ಯಧಿಕವಾಗಿದ್ದು ಕ್ರಿಸ್ತ ಯೇಸುನಿರುವ ನಂಬಿಕೆಯನ್ನು, ಪ್ರೀತಿಯನ್ನು ನಮ್ಮಲ್ಲಿ ಉಂಟು ಮಾಡಿತು. ಯೇಸು ಕ್ರಿಸ್ತನ ಧರಿಸಿಕೊಳ್ಳುವಾಗ ಆಮೇಲೆ ಯೇಸುನಿರುವ ನಂಬಿಕೆಯು, ಪ್ರೀತಿಯು ನಮ್ಮಲ್ಲಿ ಉಂಟಾಗುತ್ತೆ ಪ್ರಿಯರೇ. ಹಾಲೆಲೂಯ. ಅದರಿಂದ ಆಮೇಲೆ ಈ ದಿನಗಳನ್ನ ನಾವು ಚಿಂತೆ ಮಾಡುವ. ಹಾಲೆಲೂಯ. ಆಮೇಲೆ ಪೌಲನೊಂದು ಮಾತು ಹೇಳ್ತಾನೆ, ಈಗ ಈ ರೀತಿ ಒಂದು ಮಾತು ಹೇಳ್ತಾನೆ, ಫಿಲಿಪ್ಪಿಯ ಪತ್ರಿಕೆ 3:17, ಸಹೋದರರೇ ನೀವೆಲ್ಲರೂ ನನ್ನನ್ನು ಅನುಸರಿಸುವರಾಗಿರಿ ಮತ್ತು ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವರನ್ನು ಲಕ್ಷ್ಯಕ್ಕೆ ತಂದುಕೊಳ್ಳ್ರಿ. ಅಂದರೆ ಪೌಲನು ಹೇಳ್ತಾನೆ, ಸಹೋದರ ನೀವೆಲ್ಲರೂ ನನ್ನನ್ನು ಅನುಸರಿಸುವರಾಗಿರಿ. ನೋಡಿ, ಇವತ್ತು ಕ್ರಿಸ್ತನ ಧರಿಸಿಕೊಂಡು ಕ್ರಿಸ್ತನ ಮಾದರಿ ನಡೆಯುವ ನೀವು ಆಮೇಲೆ ಹೇಳಬೇಕು ಇನ್ನೊಬ್ಬನಿಗೆ, ನನ್ನನ್ನು ಅನುಸರಿಸಿ ನಡೆಯಿರಿ. ಅಂದರೆ ನನ್ನನ್ನು ಅನುಸರಿಸಿ ನಡೆಯಿರಿ ಎಂಬುದು ಒಬ್ಬನಿಗೆ ಹೇಳಬೇಕಾದರೆ ನೀನು ಎಷ್ಟರ ಮಟ್ಟಿಗೆ ಪರ್ಫೆಕ್ಷನ್ ಒಳನಾಗಿರಬೇಕು. ಹಾಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಹಾಲೆಲೂಯ, ವಾಗ್ದಾನದಲ್ಲಿ ಕರೆಯಲ್ಪಟ್ಟ ದೇವರ ಮಕ್ಕಳೇ, ಹಾಲೆಲೂಯ, ಯೌವನಸ್ಥರೇ,
ಹಾಲೆಲುಯ್ಯ. ನನ್ನ ಸಹೋದರ ಸಹೋದರರೇ, ನಾನು ನಿಮಗೊಂದು ಹೇಳ್ತೇನೆ, ಹಾಲೆಲುಯ್ಯ, ನೀವು ಹೇಳ್ಕೊಳ್ಬೇಕು, ನನ್ನನ್ನು ಅನುಸರಿಸಿರಿ, ಹಾಗೆ ನಾನು ನಡೆದ ನೋಡ್ರಿ ಎಂಬುದಾಗಿ ಹೇಳುವ ರೀತಿಯಲ್ಲಿ ಆಮೇನ್ ನೀವು ಕ್ರಿಸ್ತನ ಧರಿಸಿಕೊಂಡರೆ ಆಮೇಲೆ ಖಂಡಿತವಾಗಲು ನಿಮ್ಮ ಮುಂದಿನ ದಿನಗಳು ಅದು ಆಶೀರ್ವಾದ ಉಳ್ಳದಾಗಿರುತ್ತೆ. ಹಾಲೆಲುಯ್ಯ. ತಂದೆ ತಾಯಿಯನ್ನು ಸನ್ಮಾನಿಸುವರು ಹಾಲೆಲುಯ್ಯ. ಅನೇಕರ ಮುಂದೆ ನೀವು ತಗ್ಗಿಸಲ್ಪಡದೆ ಹಾಲೆಲುಯ್ಯ ನೇರ ನಿಂತುಕೊಂಡು ಯೇಸು ಕ್ರಿಸ್ತನ ಜೀವಿಸುವರಾದರೆ ಖಂಡಿತ ನಿಮ್ಮ ಲೈಫಲ್ಲಿ ಒಂದು ವ್ಯತ್ಯಾಸ ಉಂಟು. ಪ್ರೇರೆ ಹಾಲೆಲುಯ್ಯ. ಅದಕ್ಕಾಗಿ ನಾವಿವತ್ತು ಒಪ್ಪಿಸಿಕೊಡುವ ಆ ಕರ್ತನಲ್ಲಿ ಒಪ್ಪಿಸಿಕೊಡುವ ಯಾರೇ ಯೌವನಸ್ಥರು ಕರ್ತನಲ್ಲಿ ನೆಲೆಗೊಳ್ಳದೇ ಇದ್ದವರಾದರೆ ಕರ್ತನ ನೆಲೆಗೊಂಡವರು ಹಾಲೆಲುಯ್ಯ. ಇಷ್ಟು ದಿನ ನಿಮ್ಮ ಚಿನ್ನದ ತಪ್ಪುಗಳನ್ನ ಕರ್ತನ ಮುಂದೆ ಒಪ್ಪಿಸಿಕೊಡಿ. ಇನ್ನು ನೆಲೆಗೊಳ್ಳದಿರೋ ವ್ಯಕ್ತಿಗಳಾದರೆ ಯೇಸು ಸಾಮ್ಯದಲ್ಲಿ ಯೇಸಪ್ಪ ಹಾಲೆಲುಯ್ಯ ನನ್ನನ್ನು ಕ್ಷಮಿಸು, ನಾನು ಇವತ್ತು ನಿನ್ನನ್ನು ಸೀಕ್ ಮಾಡ್ತಾ ಇದ್ದೇನೆ. ಹಾಲೆಲುಯ್ಯ. ಯಾತಕ್ಕೋಸ್ಕರ ಹಾಲೆಲುಯ್ಯ ನಿನ್ನನ್ನು ನನ್ನ ಮುಖಾಂತರ ಲೋಕಕ್ಕೆ ಪ್ರಕಟಪಡಿಸಬೇಕು. ಹಾಲೆಲುಯ್ಯ. ಅದಕ್ಕಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸು. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಕೇಳಿದ ವಾಕ್ಯಕ್ಕಾಗಿ ಸ್ತೋತ್ರ. ಸನ್ಮಾರ್ಗದಲ್ಲಿ ನೀತಿಯುಳ್ಳವರಾಗಿ ಆಮೇಲೆ ಯಾರಿಗೆ ಅಸಡ್ಡೆ ಉಂಟು ಮಾಡದೆ, ಓ ಯಾರ ಮುಂದೆಯೂ ಆಮೇಲೆ ತಲೆ ತಗ್ಗಿಸಿ ನಡೆಯೋದ ಹಾಗೆ ಆಗದೆ ಕ್ರಿಸ್ತನ ಧರಿಸಿಕೊಂಡು ಕ್ರಿಸ್ತನಲ್ಲಿ ಜೀವಿಸುವಂತೆ ಎಲ್ಲರೂ ನಿಮ್ಮ ಕರೆಗೆ ಒಪ್ಪಿಸಿ ನಾನು ಪ್ರಾರ್ಥನೆ ಮಾಡ್ತೇನೆ. ನನ್ನ ಕೆಲವು ಸಹೋದರ ಸಹೋದರನ ಆಶ್ವಾದಿಸಿ ಪ್ರಾರ್ಥನೆ ಮಾಡ್ತೇನೆ. ಅವರ ವಿದ್ಯಾಭ್ಯಾಸ, ಅವರ ಮುಂದಿನ ಪ್ರತಿಯೊಂದು ದಿನಗಳು ಅವರ ಜೊತೆ ಜಯವನ್ನುಂಟು ಮಾಡಬೇಕಾಗಿ ನಾನು ಬೇಡುತ್ತೇನೆ. ಯೇಸಪ್ಪ, ಎಲ್ಲ ಯೌವನಸ್ಥರನ್ನ, ದೇಶದಲ್ಲಿರುವ ಪ್ರತಿಯೊಂದು ಯೌವನಸ್ಥರನ್ನ ನಿಮ್ಮ ಕರೆಗೆ ಒಪ್ಪಿಸುತ್ತೇನಪ್ಪ. ಅವರ ಹೃದಯವನ್ನ ಆಮೇನ್ ನೀ ನೋಡುವ ದೇವರು, ಅವರಲ್ಲಿ ಬಿಡುಗಡೆ ಕೊಡಬೇಕಾಗಿ ನಾನು ಬೇಡುತ್ತೇನೆ. ಕೇಳಿದ ವಾಕ್ಯ ಅವರಲ್ಲಿ ಬೇರೂರಲ್ಲಿ ಅಪ್ಪ, ಆ ವಾಕ್ಯದಲ್ಲಿ ಅವರು ಜೀವಿಸುವಂತೆ ನಾನು ಪ್ರಾರ್ಥನೆ ಮಾಡುತ್ತೇನೆ. ಎಲ್ಲರೂ ನಿಮ್ಮ ಕರೆಗೆ ಒಪ್ಪಿಸುತ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ಹೆಸರಲ್ಲಿ ತಂದೆಯೇ, ಆಮೇನ್, ಆಮೇನ್. ಯೌವನಸ್ಥರೇ, ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶ್ವಾದಿಸಲಿ. ಬಲವಾಗಿರಿ, ಶೂರರಾಗಿರಿ, ಕ್ರಿಸ್ತನಲ್ಲಿ ಮಾದರಿಯಾಗಿರಿ, ಕ್ರಿಸ್ತನ ಧರಿಸಿಕೊಳ್ಳಿ, ಪ್ರೀತಿಯುಳ್ಳವರಾಗಿ ಮುಂದೆ ಹೋಗಿ. ಖಂಡಿತ ದೇವರು ನಿಮ್ಮನ್ನು ಆಶ್ವಾದಿಸ್ತಾರೆ. ಗಾಡ್ ಬ್ಲೆಸ್ ಯು ಆಲ್. ಆಮೇನ್.